कांग्रेस सरकार के जाति गणति वरदी सवाल आता है जाति गणति परिगणिसदे परिगणिसुवंतेयू इल्ल अन्नुव रीतिय परिस्थिति आगिदे वरदी परिगणिसिद्रे बहिरंग पडिसुव हागिल्ल इदु ओंदु रीतियल्लि इक्कट्टिन परिस्थिति कांग्रेस सरकार के जाति गणति वरदियन्न एनु माडबेकु अन्नोदु स्वीकरिसदे इद्रे इंडिया ओक्कूटक्के विरोधि नडे आगुत्ते इंडिया ओक्कूटक्के विरोधि नडेयन्न अनुसरिसोक्कू साध्य इल्ल परिगणिसि अनुष्ठानक्के तरोदिक्के एनादरू होरट्रे भारी विरोधवन्न एदुरिसबेकागुत्ते अदरल्लू कूड अनुष्ठान माडोदिक्के प्रबल समुदायगळु ईगागले तीव्र विरोध व्यक्तपडिसुत्तने इवे वरदि बग्गे एच्चरिकेय हेज्जेयन्न इडोदिक्के सरकार निर्धारवन्न ಕೈಗೊಂಡಿದೆ ಈ ಎಚ್ಚರಿಕೆಯ ಹೆಜ್ಜೆ ಏನು ಅನ್ನುವಂತದ್ದು ಈಗ ಸದ್ಯಕ್ಕಿರುವಂತ ಕುತೂಹಲ ಈ ಜನಗಣತಿ ಜಾತಿ ಗಣತಿ ವರದಿ ಇದೆಯಲ್ಲ ಅದನ್ನ ಪರಿಗಣಿಸಬೇಕಾ ಬೇಡವಾ ಯಾವ ರೀತಿ ಪರಿಗಣಿಸಬೇಕು ಅಂತ ಲೋಕಸಭೆ ಚುನಾವಣೆಯ ಬಳಿಕ ಅನುಷ್ಠಾನಕ್ಕೆ ಚಿಂತನೆ ನಡೆಯತಾ ಇದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಸ್ವೀಕರಿಸೋದಿಕ್ಕೆ ಪ್ಲಾನ್ ನಡೆಯತಾ ಇದೆ ಇದು ಕಾಂಗ್ರೆಸ್ ಸರ್ಕಾರದ ಸದ್ಯದ ಪ್ಲಾನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳಿಗೂ ಅನ್ಯಾಯ ಆಗದೆ ಇರುವ ರೀತಿಯಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡುವಂತ ಪ್ಲಾನ್ ವರದಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837300 ಅನುಷ್ಠಾನದ ಬಗ್ಗೆ ವಿಪಕ್ಷಗಳಿಗೂ ಕೂಡ ತೀವ್ರ ವಿರೋಧ ಇದೆ ಈಗಾಗಲೇ ಅದನ್ನ ಬಹಿರಂಗವಾಗಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಅಳದು ತೂಗಿ ನಿರ್ಣಯಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಾ ಇದೆ ಈಗಾಗಲೇ ಹೈಕಮಾಂಡ್ ಜೊತೆಗೆ ಒಂದು ಸುತ್ತು ಚರ್ಚೆ ಆಗಿದೆ ಒಂದು ಸುತ್ತು ಚರ್ಚೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ ಜಾತಿ ಗಣತಿ ಗಂಭೀರವಾಗಿ ಕಾಂಗ್ರೆಸ್ ಪರಿಗಣಿಸಿದೆ ಹಾಗಾಗಿ ಇದನ್ನ ಯಾವ ರೀತಿ ಅನುಷ್ಠಾನಕ್ಕೆ ತರಲಾಗುತ್ತೆ ಅನ್ನುವಂತದೇ ಸದ್ಯಕ್ಕಿರುವಂತ ಕುತೂಹಲ ಇನ್ನು 160 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಗ್ರೆಸ್ ಸಮೀಕ್ಷೆಯನ್ನು ನಡೆಸಿತ್ತು ಅನ್ನುವಂತದನ್ನ ಈಗ ಹೇಳಲಾಗ್ತಾ ಇದೆ ಯಾವ ಜಾತಿ ಸಮೀಕ್ಷೆ ಮಾಡಿದೆ ಅನ್ನೋ ಸ್ಪಷ್ಟತೆ ಇಲ್ಲಿ ಇಲ್ಲ ಅನ್ನೋದನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಕಿಡಿಕಾರಿದ್ದಾರೆ ಜಾತಿ ಗಣತಿ ಹೌದೋ ಅಲ್ವೋ ಅನ್ನೋದೇ ಇನ್ನು ಕೂಡ ಸ್ಪಷ್ಟತೆ ಇಲ್ಲ ಈ ಬಗ್ಗೆ ಸ್ಪಷ್ಟತೆಯನ್ನ ಫಸ್ಟ್ ಕೊಡಬೇಕು ಸಿಎಂ ಸಿದ್ದರಾಮಯ್ಯ ಮೊದಲು ಸ್ಪಷ್ಟನೆಯನ್ನ ನೀಡಲಿ ಅಂತ ಹೇಳಿ ಆಗ್ರಹಿಸಿದ್ದಾರೆ कांग्रेस सरकार आर्थिक शैक्षणिक समीक्षेयन्न माडित्तु अन्नुवंतद्दु जोतेगे चुनावणे बंतु अंत आ समयदल्लि अवरु माडोदक्के होगिरलिल्ल वरदी आधारद मेले साधक बाधक चर्चिसोण अंत हेळि हुब्बळ्ळियल्लि माजी सीएं बसवराज बोम्मायि हेळिदरु हिंदिन कांग्रेस सरकार ओंदु एकनॉमिक्स मत्तु एजुकेशन सलुवागि ओंदु सर्वे माडिदे आ देशदल्लि एकनॉमिक्स आर्थिक मत्तु शैक्षणिक अंत आदेश अदन्न आवत्ते अवर काल अदन्न प्रकटणे माडबेकु माडलिल्ल इलेक्षन बंतु अंत राजकीय कारणक्के माडलिल्ल ईग अदर बग्गे मातादतारे आदरे अदु जाति गणति हौदु अल्ल अन्नोदु फस्ट स्पष्टीकरण आगबेकु कर्नाटकदल्लि नडेदंत समीक्षे एनिदे 160 कोटि रूपाय खर्चु माडि अदु जाति समीक्षे अंत एल्लू आदेशदल्लि इल्ल ಹೀಗಾಗಿ ಜಾತಿ ಸಮೀಕ್ಷೆ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದರ ಬಗ್ಗೆ ಮೊದಲು ಸರ್ಕಾರ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡ್ಲಿ ಅದಾದ ಮೇಲೆ ಆ ವರದಿ ಏನು ಹೇಳ್ತಿದೆ ನೋಡಿಕೊಂಡು ಆಮೇಲೆ ಅದರ ಅಂಶಗಳ ಮೇಲೆ ಚರ್ಚೆ ಮಾಡಣ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಅದರ ಸಾಧಕ ಬಾಧಕಗಳು ಏನಿದೆ ಅದರ ಪರಿಣಾಮಗಳು ಏನಿದೆ ಸಮಾಜದಲ್ಲಿ ಅದರ ಪರಿಣಾಮ ಏನಾಗ್ತದೆ ಕೆಲವು ವರ್ಗಗಳಲ್ಲಿ ಅಸಮಾಧಾನ ಹಾಗಾದ್ರೆ ಸರ್ಕಾರದ ಮುಂದೆ ಇರುವಂತ ಆಪ್ಷನ್ಸ್ ಏನು ಈ ವಿಚಾರವಾಗಿ ಮಾತಾಡೋಣ ನಮ್ಮ ಜೊತೆಗೆ ಪ್ರಸನ್ನ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಒಂದು ರೀತಿ ಬಿಸಿ ತುಪ್ಪ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ ಈ ತೂಗುಗತ್ತೆಯಿಂದ ಸರ್ಕಾರ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕಾಗುತ್ತೆ ರಾಹುಲ್ ಗಾಂಧಿ ಕೂಡ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹೇಗೆ ಎಲ್ಲರನ್ನೂ ಕೂಡ ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಚಾಲೆಂಜ್ ಸರ್ಕಾರದ ಮುಂದೆ ಇದೆ ಏನೇನು ಆಪ್ಷನ್ಸ್ ಇದೆ ಈಗ ಸರ್ಕಾರದ ಮುಂದೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ರೆಹಮಾನ್ ಇದೀಗ ಜಾತಿ ಜನಗಣತಿಯ ವಿಚಾರ ಸಮುದಾಯಗಳಿಗೆ ಬೇಕಿದೆ ಆದರೆ ರಾಜಕೀಯ ನಾಯಕರಿಗೆ ಬೇಕಿಲ್ಲ ಅನ್ನುವಂತಹ ಒಂದು ವಸ್ತುಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಬಹುತೇಕ ಜಾತಿ ಜನಗಣತಿ ವಿಚಾರವೇ ಬಹುಚರ್ಚಿತ ವಿಷಯವಾದರೂ ಕೂಡ ಆಶ್ಚರ್ಯಪಡಬೇಕಿಲ್ಲ ಈ ಕಾರಣಕ್ಕೋಸ್ಕರ ಎಚ್ಚರಿಕೆಯ ಹೆಜ್ಜೆಯನ್ನು ಇಡೋದಕ್ಕೆ ಇದೀಗ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಪ್ರಮುಖವಾಗಿ ಮೇಲ್ವರ್ಗದ ಮತ್ತು ಪ್ರಬಲ ಸಮುದಾಯಗಳ ಸಿಟ್ಟನ್ನು ಎದುರುಹಾಕಿಕೊಳ್ಳೋದಕ್ಕೆ ಈ ಒಂದು ಚುನಾವಣೆಯ ಸಮಯದಲ್ಲಿ ಸಿದ್ದರಾಮಯ್ಯನವರು ಸಿದ್ದರಿಲ್ಲ ಉಳಿದಂತಹ ನಾಯಕರು ಕೂಡ ಸಿದ್ದರಿಲ್ಲ ವಿರೋಧ ಪಕ್ಷಗಳಿಗೂ ಕೂಡ ಈ ಒಂದು ಜಾತಿ
ಜಾತಿ ಜನಗಣತಿಯ ಅನುಷ್ಠಾನ ಬೇಕಾಗಿಲ್ಲ ಈ ಕಾರಣಕ್ಕೋಸ್ಕರ ಆ ಒಂದು ವರದಿಯನ್ನ ಸ್ವೀಕಾರ ಮಾಡಿದಂತ ವರದಿಯನ್ನ ಮುಂದೆ ಏನು ಮಾಡಬೇಕು ಅನ್ನೋ ಬಗ್ಗೆ ಬಹುತೇಕ ಮುಂದಿನ ತಿಂಗಳ ಒಳಗಾಗಿ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈಗಾಗಲೇ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ನವೆಂಬರ್ 25 26 ನೇ ತಾರೀಕಿನ ವೇಳೆಗೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರ ಅವಧಿ ಮುಕ್ತಾಯ ಆಗುತ್ತೆ ಆ ಅವಧಿಗಿಂತ ಮುಂಚಿತವಾಗಿ ಅವರು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡುತ್ತಾರೆ ತಾಂತ್ರಿಕವಾಗಿ ಯಾವುದೇ ಸಮಸ್ಯೆ ಇರದೇ ಇರೋ ರೀತಿಯಲ್ಲಿ ವರದಿಯನ್ನ ಸರ್ಕಾರಕ್ಕೆ ತಲುಪಿಸಿದ್ರೆ ಸರ್ಕಾರ ಅದನ್ನ ಅನುಷ್ಠಾನ ಮಾಡಬೇಕಾ ಬೇಡವಾ ಅನ್ನೋ ಬಗ್ಗೆ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಅದು ಕೂಡ ಆ ಒಂದು ವರದಿಯನ್ನ ಪಾರ್ಶಿಯಲ್ ಆಗೂ ಕೂಡ ಅನುಷ್ಠಾನ ಮಾಡಬಹುದು ಅಥವಾ ಅನುಷ್ಠಾನ ಮಾಡೋದಕ್ಕೆ ಸಾಕಷ್ಟು ಕಾಲವನ್ನ ಕೂಡ ಪಡೆದುಕೊಳ್ಳಬಹುದು ಈ ಕಾರಣಕ್ಕೋಸ್ಕರ ಇದೀಗ ಸರ್ಕಾರ ಏನು ಮಾಡುತ್ತೆ ಅನ್ನುವಂತದ್ದು ಅತ್ಯಂತ ಗಮನಾರ್ಹ ಸಂಗತಿಯಾಗಿದೆ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಷಯ ಲೋಕಸಭಾ ಚುನಾವಣೆಯ ತನಕವೂ ಕೂಡ ಇದರ ಅನುಷ್ಠಾನ ಮಾಡೋದಕ್ಕೆ ಸರ್ಕಾರ ಮುಂದಾಗೋದಿಲ್ಲ ಅನ್ನುವಂತದ್ದು ಕೇವಲ ವರದಿಯನ್ನ ಸ್ವೀಕಾರ ಮಾಡಿ ಅಂಕಿ ಸಂಖ್ಯೆಗಳ ಸಂಪೂರ್ಣವಂತ ವಿವರ ಸರ್ಕಾರಕ್ಕೆ ಸಿಗುತ್ತೆ ಅದರ ಆಧಾರದ ಮೇಲೆ ಯೋಜನೆಗಳನ್ನು ಕೊಡೋದಕ್ಕೆ ಆಗುತ್ತೆ ಆದರೆ ಅದನ್ನ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಹಿಂದೇಟು ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಇದಕ್ಕೆ ವಿರೋಧ ಪಕ್ಷಗಳು ಕೂಡ ಎಲ್ಲ ಒಂದ ಕಡೆ ಸಾಥ್ ಕೊಟ್ಟಂತೆ ಕಾಣ್ತಾ ಇದೆ ರೆಹಮಾನ್ ಓಕೆ ಧನ್ಯವಾದ ಪ್ರಸನ್ನ ಗಾಂವಕರ್